ಹಾಯ್, ನನ್ನ ಸಂದಿ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಕಂಪನಿಯ ಕೆಲವೊಂದು ಸ್ಮಾರ್ಟ್ ಫೋನ್ಗಳಿರುವಂಥದ್ದು, ನೀವೇನಾದರೂ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ 10,000 ರೂಪಾಯಿ ಒಳಗೆ, 20,000 ರೂಪಾಯಿ ಒಳಗೆ, 30,000 ರೂಪಾಯಿ, 40,000 ರೂಪಾಯಿ, 50,000 ರೂಪಾಯಿ ಅಥವಾ 100,000 ಒಳಗೆ ನಿಮ್ಮ ಬಡ್ಜೆಟ್ ಇದೆ ಅಂತಂದರೆ ಆ ಒಂದು ಪ್ರೈಸ್ ರೇಂಜಲ್ಲಿ ಯಾವ ಸ್ಯಾಮ್ಸಂಗ್ ಫೋನ್ ತೊಗೊಂಡ್ರೆ ಒಳ್ಳೆಯದು? ಇದಕ್ಕೆ ನಿಮಗೆ ಈ ಒಂದು ವಿಡಿಯೋದ ಉತ್ತರ ಸಿಗ್ತಾ ಇರುವಂಥದ್ದು ಮತ್ತು ಗಿವ್ ಅವೇ ಸಹ ಇರುವಂಥದ್ದು. ಹೌದು, ಒಂದು ಫೋನನ್ನು ನಾನು ಈ ಒಂದು ವಿಡಿಯೋದಲ್ಲಿ ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕೊನೆ ತನಕ ವಿಡಿಯೋ ನೋಡಿ ಮತ್ತು ನಿಮ್ಮ ಪ್ರೈಸ್ ರೇಂಜಲ್ಲಿ ಯಾವ ಸ್ಯಾಮ್ಸಂಗ್ ಫೋನ್ ಬೆಸ್ಟ್ ಅಂತ ಕೂಡ ತಿಳ್ಕೊತೀರಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಒಂದು ಬಜೆಟ್ ಏನಾದರೂ ಹೆವಿ ಜಾಸ್ತಿ ಇದೆ ಅಂತ ಅಂದರೆ, 60,000 ರೂಪಾಯಿ ಮೇಲೆ ನಿಮ್ಮ ಬಜೆಟ್ ಇದೆ ಅಂತ ಅಂದರೆ, ಆಯಿತಾ, ಸದ್ಯಕ್ಕೆ ಲೇಟೆಸ್ಟ್ ಆಗಿ ಸ್ಯಾಮ್ಸಂಗಲ್ಲಿ 3 ಫೋನ್ಗಳಿರುವಂಥದ್ದು, ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S21, S21 Plus ಮತ್ತು S21 Ultra. S21 Ultra ಏನಂತದ್ದು 100,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. ಆಯಿತಾ, ನಿಮ್ಮೇನಾದರೂ 60,000-70,000 ರೂಪಾಯಿ ಬಜೆಟ್ ಇದೆ ಅಂತಂದರೆ S21 ಅಥವಾ S21 Plus ನೀವು ಪರ್ಚೇಸ್ ಮಾಡ್ಬೋದು. ಆ 3 ಫೋನ್ಗಳನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ, ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ತುಂಬ ಒಳ್ಳೆ ಫೋನ್ ಆಗಿರುವಂಥದ್ದು, ತುಂಬ ಪ್ರೀಮಿಯಮಲ್ಲಿ. ನನಗೆ ಒಂದು ಬೇಜಾರಾದಂಥ ವಿಷಯನಪ್ಪ ಅಂತಂದರೆ ಆ ಸ್ಮಾರ್ಟ್ಫೋನ್ಗಳಲ್ಲಿ ಎಕ್ಸಿನೋಸ್ ಪ್ರೊಸೆಸರ್ ಇರುವಂಥದ್ದು. ಆಯಿತಾ, ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಜೊತೆಗೆ ನೀಡಿದ್ರೆ ತುಂಬ ಕ್ರೇಜಿ ಆಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಸೊ ಪ್ರೀಮಿಯಮ್ ಸೆಗ್ಮೆಂಟ್ನಲ್ಲಿ ಸ್ಯಾಮ್ಸಂಗ್ ಇರುವಂಥದ್ದು, ಅದನ್ನೇ ನೀವು ಅದನ್ನೇ ಚೂಸ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಬಜೆಟ್ ಏನಾದರೂ 45,000-50,000 ರೂಪಾಯಿ ಒಳಗಡೆ ಇದೆ ಅಂತಂದರೆ, ನಾನು ಚೂಸ್ ಮಾಡುವಂಥ ಫೋನು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S20 Fe ಫೋನ್. ಆಯಿತಾ, Fe 5G ಫೋನು. ರೀಸೆಂಟಾಗಿ ಒಂದು 5G ವೇರಿಯಂಟಲ್ಲಿ ಲಾಂಚ್ ಮಾಡಿದ್ರು. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ಸ್ಯಾಮ್ಸಂಗಿನ ಪ್ರೀಮಿಯಮ್ ಫೋನ್ಗಳಲ್ಲಿ ಎಕ್ಸಿನೋಸ್ ಪ್ರೊಸೆಸರ್ ಹಾಕ್ತಾರೆ, ಆದರೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರಾಗನ್ 865 ಪ್ರೊಸೆಸರ್ ಹಾಕಿರುವಂಥದ್ದು ಮತ್ತು 5G ಪ್ರೊಸೆಸರ್ ಇದಾಗಿದೆ. ಇದರಲ್ಲಿ 12 MP ಮೈನ್ ಸೆನ್ಸರ್, 12 MP ಅಲ್ಟ್ರಾ ವೈಡ್ ಆ್ಯಂಗಲ್, ಮತ್ತು 32 MP ಫ್ರಂಟ್ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಒಂದು ಲೆವೆಲ್ಗೆ ಚೆನ್ನಾಗಿರುವಂಥದ್ದು. ಅಮೋಲೆಡ್ ಡಿಸ್ಪ್ಲೇ ಮತ್ತು 120Hz ರಿಫ್ರೆಶ್ ರೇಟ್ಗಳಿರುವಂಥದ್ದು. 4,000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು 25W ಚಾರ್ಜರ್ಲಿದೆ. ಸೊ ಇದೊಂದು ರೀತಿ ಸ್ಯಾಮ್ಸಂಗಲ್ಲಿ ಒಂದು ಪ್ರೀಮಿಯಮ್ ಸ್ಮಾರ್ಟ್ಫೋನ್ ಅಂತ ನನಗಂತೂ ಅನಿಸುತ್ತೆ. ಆಯಿತಾ, ನಿಮಗೆ 47,000 ಪ್ರೈಸ್ ರೇಂಜಿಗೆ ಆರಾಮಾಗಿ ಸ್ಯಾಮ್ಸಂಗಲ್ಲಿ ಒಂದು ಫೋನ ಪರ್ಚೇಸ್ ಮಾಡ್ಬೋದು, ಸ್ಯಾಮ್ಸಂಗ್ನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಸೊ ಇದು ನನಗೆ ತುಂಬ ಇಂಪ್ರೆಸ್ ಮಾಡಿದಂಥ ಫೋನು. ಹೆವಿ ಪ್ರೀಮಿಯಮ್ ಆಗಿದೆ ಬಿಲ್ಡ್ ಮಾತ್ರ, ತುಂಬ ಲೈಟ್ ವೆಯ್ಟು ಕೂಡ ಇರುವಂಥದ್ದು. ಸಖತ್ತು ಹೆವಿ ಕಾಸ್ಟ್ಲಿ ದುಡ್ಡಿನ ಫೋನ್, ಆಬ್ವಿಯಸ್ಲಿ ಕಾಸ್ಟ್ಲಿ ದುಡ್ಡೇ, ಬಟ್ ಬೇರೆ ಒಂದು ಹೈಯರ್ ಎಂಡ್ ಫೋನ್ಗಳಿಗೆ 60,000-70,000 ಫೋನಿಗೆ ಕಂಪೇರ್ ಮಾಡಿದ್ರೆ ಕ್ರೇಜಿ ಬಿಲ್ಡನ್ನು, ಕ್ರೇಜಿ ಲುಕ್ಕನ್ನು ಇದು ಹೊಂದಿರುವಂಥದ್ದು. ಸೊ ಈ ಒಂದು ಫೋನ್ ನಾನು ನಿಮಗೆ ಸ್ಯಾಮ್ಸಂಗ್ನಲ್ಲಿ 45,000-50,000 ಪ್ರೈಸಲ್ಲಿ ಸಜೆಸ್ಟ್ ಮಾಡ್ತೀನಿ. ಇನ್ನು ನಿಮ್ಮ ಬಜೆಟ್ ಏನಾದರೂ 35,000 ರೂಪಾಯಿ ಇದೆ ಅಂತಂದರೆ, ಸದ್ಯಕ್ಕೆ ಲೇಟೆಸ್ಟಾಗಿ ಸ್ಯಾಮ್ಸಂಗ್ ಇರುವಂಥದ್ದು ಒಂದೇ ಒಂದು ಫೋನು, ಸ್ಯಾಮ್ಸಂಗ್ ಗ್ಯಾಲಕ್ಸಿ A72. ಆಯಿತಾ, A72 ಫೋನನ್ನು ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಆಯಿತಾ, ಇದಕ್ಕೆ 35,000 ರೂಪಾಯಿ ಇರುವಂಥದ್ದು. ಅಂಥ ಕ್ರೇಜಿ ಸ್ಪೆಸಿಫಿಕೇಶನ್ ಏನಿದೆ ಅಂತ ಅನ್ನಿಸ್ತಿಲ್ಲ. ಆಯಿತಾ, ಏನಕ್ಕೆ ಸಜೆಸ್ಟ್ ಮಾಡ್ತಿಲ್ಲ ಅಂತಂದರೆ, ಅದಕ್ಕಿಂತ ಸುಮಾರು 9,000-10,000 ರೂಪಾಯಿ ಕಡಿಮೆಗೆ, ಅಂದರೆ 26,000 ರೂಪಾಯಿಗೆ ನಿಮಗೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A52 ಫೋನ್ ಸಿಗ್ತಾ ಇರುವಂಥದ್ದು. ಆಯಿತಾ, A72 ಮತ್ತು A52 ಎರಡು ಕೂಡ ಆಲ್ಮೋಸ್ಟ್ ಸಿಮ್ಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು. ಲುಕ್ ವೈಸ್ ಅಂತೂ ಡಿಟ್ಟೋ ಕಾಪಿ ಪೇಸ್ಟ್. ಆಯಿತಾ, ಏನು ಡಿಫ್ರೆನ್ಸ್ ಇಲ್ಲ, ಮ್ಯಾಟ್ ಫಿನಿಶ್ ಸಿಗ್ತಾ ಇದೆ ನಿಮಗೆ. ಲುಕ್ ಒಂದು ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು. ಅಮೋಲೆಡ್ ಡಿಸ್ಪ್ಲೇ, 90Hz ರಿಫ್ರೆಶ್ ರೇಟು, ಎರಡರಲ್ಲೂ ಕೂಡ ನಿಮಗೆ 64MP ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು, 32MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ, ಮತ್ತು ಎರಡರಲ್ಲೂ ಕೂಡ ನಿಮಗೆ 25W ಚಾರ್ಜರು. ಆದರೆ A72 ನಿಮಗೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಸಿಕ್ಕರೆ, ಈ ಒಂದು ಫೋನಲ್ಲಿ ನಿಮಗೆ 4,500 mAh ಕೆಪಾಸಿಟಿ ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು. ಒಟ್ಟಿಗೆ 26,000 ರೂಪಾಯಿಗೆ ನಿಮಗೆ ಸ್ಯಾಮ್ಸಂಗ್ನಲ್ಲಿ ತುಂಬ ಒಳ್ಳೆಯ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತು ನನಗೆ. ಈ ಒಂದು ಫೋನಲ್ಲಿ ನಿಮಗೆ ಎರಡರಲ್ಲೂ ಕೂಡ ಸ್ನ್ಯಾಪ್ಡ್ರಾಗನ್ 720 ಪ್ರೊಸೆಸರ್ ಇರುವಂಥದ್ದು, 720 ಅಂತಂದರೆ ಒಂದು ಹೈಯರ್ ಮಿಡ್ ಎಂಡ್ ಪ್ರೊಸೆಸರು. ಈ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗಲ್ಲಿ ಓಕೆ ಅಂತೀನಿ. ಆಯ್ತಾ, ಆದರೆ ಇದೇ ಪ್ರೈಸ್ ರೇಂಜಿಗೆ ನಿಮಗೆ ಬೇರೆ ಇದರಲ್ಲಿ ಬೇರೆ ಸ್ಮಾರ್ಟ್ಫೋನ್ಗಳು ಇನ್ನೂ ಚೆನ್ನಾಗಿರೋವೆ ಸಿಗ್ತವೆ. ಆಯಿತಾ, ಸ್ಯಾಮ್ಸಂಗಲ್ಲಿ ಸದ್ಯಕ್ಕಂತೂ ಈ ಪ್ರೈಸ್ ರೇಂಜಿಗೆ 26,000-25,000 ಪ್ರೈಸ್ ರೇಂಜಿಗೆ ಇದು ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಅಂತ ಅನ್ಕೋತೀನಿ. ಯೂಶ್ವಲಿ ಸ್ಯಾಮ್ಸಂಗಿನ ಎ ಸೀರೀಸ್ ಫೋನ್ಗಳೇನಿದೆ ಇದು ಆಫ್ಲೈನ್ ಮಾರ್ಕೆಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಆಫ್ಲೈನ್ ತುಂಬ ಜಾಸ್ತಿ ಜನ ಇದನ್ನು ಪರ್ಚೇಸ್ ಮಾಡ್ತಾರೆ. ನೀವು ನಂಬಲ್ಲ, ಕಳೆದ ವರ್ಷ A51 ಸೀರೀಸ್ ಏನಿತ್ತು ಅದು ವಿಶ್ವದ ಮೋಸ್ಟ್ ಸೋಲ್ಡ್ ಸ್ಮಾರ್ಟ್ಫೋನ್ ಆಗಿತ್ತು. ಸೊ ಆಬ್ವಿಯಸ್ಲಿ ಆಫ್ಲೈನ್ ತುಂಬ ಜನ ಪರ್ಚೇಸ್ ಮಾಡ್ತಾರೆ. ಸೊ ಇದು ನನಗೆ ತುಂಬ ಇಂಪ್ರೆಸ್ ಮಾಡ್ತು, ಲುಕ್ ವೈಸು ಮತ್ತು ಕ್ಯಾಮ್ ಪ್ರತಿಯೊಂದು ಆಲ್ಮೋಸ್ಟ್ ಈ ಪ್ರೈಸಿಗೆ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ ಅಂತೀನಿ. ಇನ್ನು ನಿಮ್ಮ ಬಜೆಟ್ ಏನಾದರೂ 20,000 ರೂಪಾಯಿ ಆಗಿದೆ ಅಂತಂದರೆ, ಸ್ಯಾಮ್ಸಂಗ್ನಲ್ಲಿ 3 ಸ್ಮಾರ್ಟ್ಫೋನ್ಗಳಿರುವಂಥದ್ದು, ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F62, M51 ಮತ್ತು A32. ಆಯಿತಾ, ಇದರಲ್ಲಿ A32 ನಾನು ನಿಮಗೆ ಚೂಸ್ ಮಾಡೋದಿಲ್ಲ, A32 ಈ ಪ್ರೈಸ್ ರೇಂಜಲ್ಲಿ ತೊಗೊಂಬಿಡಿ ಅಂತೀನಿ. ಏನಕ್ಕೆ ಅಂತಂದರೆ F62 ಮತ್ತು M51 ಕಂಪೇರ್ ಮಾಡಿದ್ರೆ A32 ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಸೊ ತೊಗೊಂಡ್ರೆ F62 ತೊಗೊಳ್ಳಿ ಅಥವಾ M51 ತೊಗೊಳ್ಳಿ. ಪರ್ಸನಲಿ ನಾನಂತೂ F62 ತೊಗೋತೀನಿ. ಆಯಿತಾ, ಏನಕ್ಕೆ ಅಂತಂದರೆ ಈ ಮೂರರಲ್ಲೂ ಕೂಡ ಅಮೋಲೆಡ್ ಡಿಸ್ಪ್ಲೇನೇ ಇರೋದು. ಆಯಿತಾ, ಅಮೋಲೆಡ್ ಡಿಸ್ಪ್ಲೇ ಇದೆ. ಸೊ ತುಂಬ ಒಳ್ಳೆಯ ಡಿಸ್ಪ್ಲೇ ಆಗಿದೆ, ನಾನು ಮೂರನ್ನು ಕೂಡ ಯೂಸ್ ಮಾಡಿದ್ದೀನಿ. ನಿಮಗೆ F62ನಲ್ಲಿ ಎಕ್ಸೋನೋಸ್ 9825 ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು, ತುಂಬ ಪವರ್ಫುಲ್ ಆಗಿರುವಂಥ ಎಕ್ಸಿನೋಸ್ ಪ್ರೊಸೆಸರು, ತುಂಬ ಪ್ರೀಮಿಯಮ್ ಪ್ರೊಸೆಸರು. ಸೊ
ತುಂಬ ಚೆನ್ನಾಗಿದೆ. ಅದೇ ನಿಮಗೆ M51 ನಿಮಗೆ ಸ್ನ್ಯಾಪ್ಡ್ರಾಗನ್ 730 ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಎರಡರಲ್ಲೂ ಕೂಡ ನಿಮಗೆ 7000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು 25 W ಚಾರ್ಜರು, ಎರಡರಲ್ಲೂ ಕೂಡ 64 MP ಕ್ಯಾಮ್ರಾ ಮತ್ತು ಎರಡರಲ್ಲೂ ಕೂಡ ನಿಮಗೆ 32 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ನಾನಂತೂ ಪರ್ಸನಲಿ F62 ಚೂಸ್ ಮಾಡ್ತೀನಿ. ನಿಮಗೆ 20-21,000 ರೂಪಾಯಿ ಪ್ರೈಸ್ ರೇಂಜಲ್ಲಿ ಬಡ್ಜೆಟ್ ಇದೆ ಅಂತ ಅಂದರೆ, ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ 15,000 ರೂಪಾಯಿ ಇದೆ ಅಂತ ಅಂದರೆ, ಸದ್ಯಕ್ಕೆ ನಾನು ನೋಡ್ದಂಗೆ ಒಂದೇ ಒಂದು ಫೋನು ಸ್ಯಾಮ್ಸಂಗ್ ಗ್ಯಾಲಕ್ಸಿ F42 ಆಯಿತಾ. F42 ಪರವಾಗಿಲ್ಲ ಪ್ರೊಸೆಸರ್ ಆಯಿತಾ, ಎಕ್ಸಿನೋಸ್ 9611, ಒಂದು ಮಿಡ್ಯನ್ ಪ್ರೊಸೆಸರ್, ಕ್ರೇಜಿ ಪ್ರೊಸೆಸರ್ ಅಂತ ಅನ್ನಲ್ಲ, ಚೆನ್ನಾಗಿದೆ. ಅಮೋಲೆಡ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು 6000 mAh ಕೆಪಾಸಿಟಿ ಬ್ಯಾಟ್ರಿ, 64 MP ಮೇನ್ ಕ್ಯಾಮ್ರಾ, 32 MP ಫ್ರಂಟ್ ಕ್ಯಾಮ್ರಾ. 15,000 ರೂಪಾಯಿ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ ಅಂತೀನಿ ಆಯಿತಾ. ನನಗನ್ನಿಸ್ದಂಗೆ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಬೇರೆ ಇದರಲ್ಲಿ ನಿಮಗೆ ಇನ್ನೂ ಒಳ್ಳೆ ಸ್ಮಾರ್ಟ್ಫೋನ್ಗಳೇ ಸಿಗ್ತವೆ, ಆದರೆ ಸ್ಯಾಮ್ಸಂಗ್ನಲ್ಲಿ F42 ಈ ಪ್ರೈಸಂಜಿಗೆ ಓಕೆ ಅನ್ನಿಸ್ತು. ಇನ್ನು 10,000 ರೂಪಾಯಿ ನಿಮ್ಮ ಬಡ್ಜೆಟ್ ಇದೆ ಅಂತ ಅಂದರೆ, ಒಂದೇ ಒಂದು ಸ್ಮಾರ್ಟ್ಫೋನ್ ಇರುವಂಥದ್ದು ಸ್ಯಾಮ್ಸಂಗಲ್ಲಿ, ಲೇಟೆಸ್ಟಾಗಿ ಲಾಂಚ್ ಆಗಿರುವಂಥದ್ದು, ಒಂದು M12 ಅಥವಾ F12 ಎರಡು ಕೂಡ ಸೇಮ್ ಆಯಿತಾ, ಏನು ಡಿಫ್ರೆನ್ಸ್ ಇಲ್ಲ. M12 F12 ಎರಡು ಕೂಡ ಸೇಮ್ ಸ್ಮಾರ್ಟ್ಫೋನು, ಮೇಜರ್ ಡಿಫ್ರೆನ್ಸ್ ಇಲ್ಲ. ಇದರಲ್ಲಿ ಎಕ್ಸಿನೋಸ್ 850 ಪ್ರೊಸೆಸರ್ ಇರುವಂಥದ್ದು, ಇದರಲ್ಲಿ IPS ಡಿಸ್ಪ್ಲೇ ಇದೆ. ಅದೊಂದು ಬೇಜಾರಾಗುವಂಥ ವಿಷಯ, 90 Hz ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಡಿಸ್ಪ್ಲೇ ಪರವಾಗಿಲ್ಲ ಅನಿಸುತ್ತೆ ನನಗೆ. ಇದರಲ್ಲಿ 48 MP ಮೇನ್ ಕ್ಯಾಮ್ರಾ, 8 MP ಎಂದು ಫ್ರಂಟ್ ಕ್ಯಾಮ್ರಾ ಇದೆ, 6000 mAh ಕೆಪಾಸಿಟಿ ಬ್ಯಾಟ್ರಿ ನೀಡಿದ್ದಾರೆ. ಸೊ 6000 ಒಳ್ಳೆ ವಿಷಯ ಅಂತ ನನಗನ್ನಿಸ್ತು. 18 W ಚಾರ್ಜರ್ನ ಬಾಕ್ಸ್ ಒಳಗೆ ನೀಡಿದ್ದಾರೆ. ಸೊ 10,000 ರೂಪಾಯಿ ಇದು ಪರವಾಗಿಲ್ಲ ಒಂದು ಲೆವೆಲ್ಗೆ, 10,000 ರೂಪಾಯಿ ಇದಕ್ಕಿಂತ ಒಳ್ಳೆ ಫೋನ್ಗಳು ಬೇರೆ ಇದರಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ ಆಯಿತಾ. ಸ್ಯಾಮ್ಸಂಗಲ್ಲಿ ಆದರೆ ಇದನ್ನೇ ಚೂಸ್ ಮಾಡ್ಬೇಕು ನೀವು. ಇನ್ನು ಇದನ್ನು ಬಿಟ್ಟರೆ ನಿಮ್ಮ ಬಡ್ಜೆಟ್ ಏನಾದರೂ 6-7,000 ರೂಪಾಯಿ ಇದೆ ಅಂತಂದರೆ, ಸ್ಯಾಮ್ಸಂಗಲ್ಲಿ M01 Core ಅಥವಾ M02 ಲೇಟೆಸ್ಟಾಗಿ ಲಾಂಚ್ ಆಗಿದೆ. ಸೊ ಆ ಫೋನ್ಗಳು ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಿಮಗೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗ್ತದೆ. ಪರ್ಸನಲಿ ನಾನಂತೂ ಚೂಸ್ ಮಾಡೋದಿಲ್ಲ ಆಯಿತಾ. ನೀವೇನಾದರೂ ಒಂದು ವೇಳೆ, ಹಾನೆಸ್ಟಾಗಿ ಹೇಳ್ತೀನಿ ಆಯಿತಾ, ನಿಮ್ಮ ಬಡ್ಜೆಟ್ ಏನಾದರೂ ಒಂದು ವೇಳೆ ಒಂದು 20,000 ರೂಪಾಯಿ ಇದೆ ಅಂತಂದರೆ, ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು F62 ತುಂಬ ಇಷ್ಟ ಆಯಿತು, M51 ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A52 ಒಂದು ಲೆವೆಲಿಗೆ ಇಷ್ಟ ಆಯಿತು. ಅಥವಾ ನಿಮ್ಮ ಬಡ್ಜೆಟ್ ಏನಾದರೂ ಒಂದು 45-50,000 ಇದೆ ಅಂತಂದರೆ, S20 FE 5G ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಆಯಿತಾ. ಅದನ್ನು ಬಿಟ್ಟರೆ ಈ ಒಂದು F12, M12, F42, A32 ಇದನ್ನು ನಾನು, A72 ಕೂಡ ಅಷ್ಟು, ಅದನ್ನು ಅಷ್ಟೊಂದನ್ನು ಪ್ರಿಫರ್ ಮಾಡಿಬಿಡಿ ಅಂತೀನಿ ನಾನೇ. ಸೊ ಇದಿಷ್ಟು ನನ್ನ ಒಪಿನಿಯನ್ನು. ನಿಮ್ಮ ಬಡ್ಜೆಟ್ ಇಷ್ಟಿದ್ರೆ ನೀವು ಯಾವ ಫೋನ್ ತೊಗೊಬೇಕು ಸ್ಯಾಮ್ಸಂಗಲ್ಲಿ ಅಂತ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಇನ್ನು ಗಿವೋ ಬಗ್ಗೆ ಮಾತನಾಡ್ಬೇಕು ಅಂತಂದರೆ, ನಾನು ಕಳೆದ ಬಾರಿ ಕೂಡ ಈ ಗಿವೋವೇ ಅನೌನ್ಸ್ ಮಾಡಿದ್ದೆ ಆಯಿತಾ. ನನಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ, ಕೆಲವು ಜನ ನನಗೆ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಮೆಸೇಜ್ ಮಾಡಿದ್ರೆ, ಗೊತ್ತು ನನಗೆ ಯಾರು ಮಾಡ್ತಾ ಇದ್ದಾರೆ ಅದನ್ನ ಅಂತೆಲ್ಲ. IP ಅಡ್ರೆಸ್ ಎಲ್ಲ ನೋಡ್ತಾ ಇರ್ತೀನಿ ಯಾರು ಮಾಡ್ತಾ ಇದ್ದಾರೆ ಅಂತ, ಗೊತ್ತು ನನಗೆ ಯಾರು ಮಾಡ್ತಾಯಿದ್ರೆ ಅದನ್ನೆಲ್ಲ ಅಂತ. ಸೊ ತುಂಬ ಜನ ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮೆಸೇಜ್ ಮಾಡೋದು, ಸುಳ್ಳು ಹೇಳೋದು ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಸೊ ಅವ್ರನ್ನ ಬ್ಯಾನೇ ಮಾಡಿಬಿಡ್ಬೇಕು ಡೈರೆಕ್ಟಾಗಿ ಅಂತ ಅನ್ಕೋತಾ ಇದ್ದೀನಿ ಆಯಿತಾ. ಸೊ ಗಿವ್ ಅವೇ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ನಾನು ಮಿಸ್ಯೂಸ್ ಮಾಡ್ಕೋತಾರೆ ತುಂಬ ಜನ ಅಂತ ಅನ್ನಿಸ್ತೀನಿ, ತುಂಬ ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ನಾನು ನೋಡೋಣ ಗಿವ್ ಅವೇ ಯಾವ ರೀತಿ ಮಾಡೋದಂತ. ಇದು ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ಲಿ ಶೇರ್ ಮಾಡ್ತೀನಿ. ಹಾನೆಸ್ಟಾಗಿರಿ ಆಯಿತಾ, ಹಾನೆಸ್ಟಾಗಿರಿ. ಸೊ ಅದಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಕಾಮೆಂಟ್ ಮಾಡಿ. ಸೊ ಇದರಲ್ಲಿ ಯಾರೋ ಒಬ್ಬರನ್ನ ಚೂಸ್ ಮಾಡ್ತೀನಿ ನಾನು. ಸೊ ಇದಿಷ್ಟು ಈ ಒಂದು ಫೋನ್ಗಳ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ನಡದಲ.